ನಾವೀಗ ಆಫ್ರಿಕಾದ ಅತಿ ದೊಡ್ಡ ದೇಶ ಸುಡಾನ್ನಿಂದ ಬೇರೆ ಆದಂತಹ ಹೊಸ ದೇಶದಲ್ಲಿದ್ದೀವಿ. ಈ ದೇಶ ಸ್ವತಂತ್ರ ಪಡೆಯುತ್ತಿದ್ದಂತೆ ಸಿವಿಲ್ ವಾರ್ ಹ್ಯಾಸ್ ನೌ ಲೆಡ್ ಟು ದಿ ನಿಯರ್ ಕಲ್ಯಾಪ್ಸ್ ಆಫ್ ದಿ ಕಂಟ್ರಿ. ಆಗಾಗ ಬರೋ ಪ್ರವಾಹ ಪ್ರಜೆಗಳನ್ನ ಕಿತ್ತು ತಿನ್ನೋ ಬಡತನ, ಇದನ್ನೆಲ್ಲ ನೋಡಿ ಇಲ್ಲಿನ ಜನಗಳು ಬೇಸೆದ್ದು ಹೋಗ್ಬಿಟ್ಟವ್ರೆ. ತುಂಬ ತಿಂಗಳಿಂದ ಅನ್ಕೋತಾ ಇದ್ದೆ ಈ ದೇಶಕ್ಕೆ ಕಾಲಿಡಬೇಕು ಅಂತ. ಈ ದೇಶದಲ್ಲಿ ಫಾರಿನರ್ಸು ಓಡಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ. ಇನ್ನು ವಿಡಿಯೋ ಮಾಡೋದಂತೂ ಕನಸಿನ ಮಾತು. ಹೆಂಗೋ ದೇವ್ರಗಳ ಮೇಲೆ ಭಾರ ಹಾಕಿ ಬಂದಿದ್ದೀನಿ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿರೋಂಥ ಈ ದೇಶ ಇತ್ತೀಚೆಗೆ ನಿನ್ನೆ ಮೊನ್ನೆ ಅಂದರೆ 2011 ಸೃಷ್ಟಿಯಾಗಿರೋಂಥ ಹೊಚ್ಚ ಹೊಸ ದೇಶ. ವೆಲ್ಕಮ್ ಟು ಸೌತ್ ಸುಡಾನ್. ನಾವೀಗ ಇರೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ದೇಶ. ಏನು ಇಂಟ್ರೆಸ್ಟಿಂಗು ಅಂತಂದರೆ, ಇಲ್ಲಿನ ಜನಗಳು ಸಿಕ್ಕಾಪಟ್ಟೆ ಪಾವರ್ಟಿ, ಸಿಕ್ಕಾಪಟ್ಟೆ ಬಡತನ ಇದೆ. ಆದರೆ ಇಂಟ್ರೆಸ್ಟಿಂಗ್ ಏನಂದರೆ, ಕಂಟ್ರಿ ಸಿಕ್ಕಾಪಟ್ಟೆ ಶ್ರೀಮಂತವಾಗಿದೆ. ಕಂಟ್ರೀಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈ ದೇಶ ಕ್ರೂಡ್ ಆಯಿಲ್ನ ಬಗ್ದು 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 ಬೇರೆ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿ 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 ಒಳ್ಳೆ ದುಡ್ಡು ಮಾಡ್ತಾ ಇದೆ. ಆದರೆ ಆ ದುಡ್ಡು ಬರೀ ಒಬ್ಬರೋ ಇಬ್ಬರೋ ಅಕೌಂಟಿಗೆ ಮಾತ್ರ ಹೋಗ್ತಾ ಇದೆ. ಇನ್ನು ಮಿಕ್ಕಿದಂಥ ಈ ಪ್ರಜೆಗಳಿಗೆಲ್ಲ ದೇವರೇ ಗತಿ. ನಾವೀಗ ಸೌತ್ ಸುಡಾನ್ನ ಕ್ಯಾಪಿಟಲ್ಲು ಜೂಬಾದಲ್ಲಿದ್ದೀವಿ. ಜೂಬಾದ ಪ್ರಜೆಗಳನ್ನ ನೋಡ್ತಾ ಇದ್ದೀರಾ ನೀವೆಲ್ಲ. ಜನಗಳು ಫ್ರೆಂಡ್ಲಿ, ಆದರೆ ಇಲ್ಲಿ ಆಳ್ ಮಾಡ್ತಾ ಇರೋದು, ಐ ಮೀನ್ ಆಳ್ತಾ ಇದ್ದಾರಲ್ಲ, ಅವರು ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾ ಇದ್ದಾರೆ ಜನಗಳಿಗೆ. ಕಷ್ಟ ಆಗರು ಇಲ್ಲಿ ವಿಡಿಯೋ ಮಾಡೋದು. ಬೈ ಬೈದಿಂದ ಬೈ ಬೈದಿಂದ ವಿಡಿಯೋ ಮಾಡ್ತಾ ಇದೀನಿ. ನಗ್ತಾರೆ, ಆದರೆ ಕ್ಯಾಮ್ರಾ ಕಿತ್ಕೊಂಡು ಹಂಗೆ ಓಡೋಗ್ಬಿಡ್ತಾರೆ. ಜೂಬಾದ ಯಂಗ್ಸ್ಟರ್ಸ್ ಇವರೆಲ್ಲ, ಇವ್ರಿಗೆ ಹುಟ್ಟತಾನೆ ಸ್ಕೂಲು ಕಾಲೇಜು ಏನು ಹೋಗೋಕ್ಕೆ ಇಲ್ಲಿನ ಸರ್ಕಾರ ಏನು ಸಪೋರ್ಟೇ ಮಾಡಲ್ಲ, ಹೋಗೋಕ್ಕೆ ಪ್ರಚೋದನೆಯೂ ಕೊಡಲ್ಲ. ಗುರು ನೋಡ್ರಿ, ಜೂಬಾದಲ್ಲಿ ಇಂಥ ಫೋನೇ ಜಾಸ್ತಿ ಫೇಮಸ್ಸು. ಸಿಕ್ಕಾಪಟ್ಟೆ ದೊಡ್ಡ ಫೋನ್ ಇಟ್ಕೊಂಡವ್ರು ಇವರಂತೂ. ಈ ಥರ ಫೋನ್ಗಳನ್ನ ನೀವು ಸೌತ್ ಸುಡಾನಲ್ಲಿ ನೋಡೋಕ್ಕೆ ಮಾತ್ರ ಸಾಧ್ಯ, ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಈ ಥರ ಫೋನ್ ನಿಮಗೆ. ಅಂದರೆ ಇದೊಂಥರ ಯುನೀಕ್ ಲೈಫ್ ಸ್ಟೈಲ್ ಇವ್ರದಂತೂ. ಟಾರ್ಚ್ ಬಂತು ನೋಡಿ, ಫೋನಲ್ಲಿ ಲೈಟ್ ಇದೆ. ಎಷ್ಟು ದೂರದಿಂದ ಕೆಳಗಡೆ ಬಿದ್ದರೂ ಏನೂ ಆಗಲ್ಲ ಈ ಫೋನು. ಈ ಫೋನ್ ಕೆಳಗಡೆ ಬಿದ್ದರೆ ನೆಲ ಹೊಡೆಯುತ್ತೆ ಹೊರತು ಫೋನ್ ಅಂತೂ ಹೊಡೆಯೋದೇ ಇಲ್ಲ. ಇದು ಎಂಜಾಯ್, ಟೇಕ್ ಕೇರ್. ಓಕೆ, ಜಾಗ ಖಾಲಿ ಮಾಡ್ಬೇಕು ಗುರು, ಜನ ತುಂಬ್ಕೊಂಡ್ಬಿಟ್ರೆ ಕಷ್ಟ. ದೇವರು, ಯಾವುದೇ ದೇಶ ನೋಡಿ, ನೀವು ಯಾವ ದೇಶದಲ್ಲಿ ಮಿಡಲ್ ಕ್ಲಾಸ್ ಜನಗಳು ಜಾಸ್ತಿ ಇರ್ತಾರೋ ಆ ದೇಶ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ. ಮಿಡಲ್ ಕ್ಲಾಸ್ ಜನಗಳು ಆ ದೇಶದ ಗ್ರೋತ್ಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಆದರೆ ನಾವಿರೋಂಥ ಈ ಸೌತ್ ಸುಡಾನಲ್ಲಿ ಮಿಡಲ್ ಕ್ಲಾಸ್ ಜನ ಇಲ್ಲವೇ ಇಲ್ಲ. ಇಲ್ಲಿರೋಂಥ ಜನ ಎರಡು ವರ್ಗ, ಒಂದು ಎಕ್ಸ್ಟ್ರೀಮ್ ರಿಚ್ಚು, ಇನ್ನೊಂದು ಎಕ್ಸ್ಟ್ರೀಮ್ ಪೂವರು. ಈ ಥರ ದೇಶ ನೀವು ಯಾವುದಾದ್ರೂ ನೋಡಿದ್ರೆ ಬೈ ಡಿಫಾಲ್ಟ್ ಅಂದ್ಕೊಂಬಿಡಿ ಆ ದೇಶದಲ್ಲಿ ಏನಾದರೂ ದಗಲ್ಬಾಜಿ ಕೆಲಸ ನಡೀತಾ ಇದೆ ಅಂತ. ಈ ಥರ ದಗಲ್ಬಾಜಿ ಕೆಲಸಕ್ಕೆ ಸಿಕ್ಕಿ ಸಿಕ್ಕಿ ಎಕ್ಸ್ಟ್ರೀಮ್ ಪೂವರ್ ಜನ ಸಿಕ್ಕಾಪಟ್ಟೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿರೋಂಥ ಜನಗಳ ಜೀವನ ಯಾವ ಶತ್ರುಗೂ ಬೇಡ. ಯಾಕಂದರೆ ಇವರು ಬಡವರು, ಎಕ್ಸ್ಟ್ರೀಮ್ ಪುವರ್ ಅಂತ ಗೊತ್ತಿದ್ರು. ಇಲ್ಲಿನ ಸರ್ಕಾರ ಇವ್ರಿಗೆ ಏನಂದರೆ ಏನು ಕೊಡ್ತಾ ಇಲ್ಲ. ಈ ಜನಗಳ ಕಷ್ಟ ಸರ್ಕಾರಕ್ಕೆ ಗೊತ್ತಿದ್ರು ಸಹ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದ್ದರೂ ಸಹ ಈ ಜನಗಳಿಗೆ ಏನಂದರೆ ಏನೂ ಇಲ್ಲ, ಲಿಟ್ರಲಿ ಏನು ಕೊಡ್ತಿಲ್ಲ. ನೋಡಿ ಇಲ್ಲಿನ ಅಂಗಡಿ ನೋಡಿ, ಈರುಳ್ಳಿ, ಇವ್ರು ತಿನ್ನುವಂಥ ಈರುಳ್ಳಿ, ಎಣ್ಣೆ, ಇಲ್ಲೇನೋ ಪೌಡ್ರ್ ಇಟ್ಟಿದ್ದಾರೆ, ಏನು ಪೌಡ್ರ್ ಗೊತ್ತಿಲ್ಲ.
ಇದು ಕಡಲೆ ಬೀಜದ ಪೇಸ್ಟ್, ಇದು ಮಕ್ಕಳು ಹಂಗಂಗೆ ತಿನ್ಕೋತಾರೆ. ಇದು ಒಣ ಮೀನು. ಇಲ್ಲಿರುವಂತ ಸಾಕಷ್ಟು ಜನಕ್ಕೆ ಕೆಲಸ ಮಾಡಬೇಕು ಅಂತ ಆಸೆ, ಆದ್ರೆ ಕೆಲಸ ಇಲ್ವೇ ಇಲ್ಲ ಈ ಜನಗಳಿಗೆ. ಅದಕ್ಕಾಗಿ ಸೌದೆನ ಸುಟ್ಟು ಕೆಂಡನ ಆರಿಸಿ ಆ ಕೆಂಡದಿಂದ ಬರುವಂತ ಇಜಲನ್ನು ಸಹ ಮಾರ್ತಾರೆ. ಈ ಎಲ್ಲ ಬಾಟ್ಲುಗಳಲ್ಲಿ ಎಣ್ಣೆ ನೋಡ್ತಿದ್ರಲ್ಲ, ಇದು ಅಡುಗೆ ಎಣ್ಣೆ. ದೊಡ್ಡ ದೊಡ್ಡ ಬಾಟ್ಲುಗಳಲ್ಲಿ ಇಟ್ಟರೆ ಇಲ್ಲಿನ ಜನಗಳಿಗೆ ಕುಂಡ್ಕೊಳ್ಳೋಕೆ ಅಷ್ಟು ಶಕ್ತಿ ಇಲ್ಲ. ಅದಕ್ಕೇನೆ ದೊಡ್ಡ ದೊಡ್ಡ ಬಾಟ್ಲನ್ನ ಅಂಗಡಿಯವ್ರು ತಂದ್ಬಿಟ್ಟು ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಎಮ್ ಎಲ್ ಲೆಕ್ಕ ಮಾರ್ತಾರೆ ಅಡುಗೆ ಎಣ್ಣೆ. ಅಂದರೆ ಇಲ್ಲಿರೋ ಜನಗಳಿಗೆ ಯಾವ ಪಾರ್ಟಿ ಕಷ್ಟ ಇದೆ ಅಂತ ನಾವಿಲ್ಲೇ ನೋಡ್ಬೋದು. ಇಲ್ಲಿರುವಂಥ ಈ ಜನಗಳ ಮನೆ ನೋಡಿ, ಈ ಜನಗಳ ಮನೆ ನೋಡ್ಬಿಟ್ಟು ನೀವು ಅನ್ಕೊಬೋದು ನಾವು ಸಿಟಿಯಿಂದ ಆಚೆ ಎಲ್ಲೋ ದೂರದಲ್ಲಿ ಯಾವುದೋ ಹಳ್ಳಿ ಕಾಡು ಪಕ್ಕ ಇದ್ದೀವಿ ಅಂತ. ಆದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಜೂಬಾ ಸಿಟಿ ಸೆಂಟ್ರಲ್ಲಿ ಇದ್ದೀವಿ. ಜೂಬಾ ಸಿಟಿ ಸೆಂಟ್ರು ಆಲ್ಮೋಸ್ಟ್ ಹಲವಾರು ಜನಗಳು ಹಿಂಗೆ ಬದುಕ್ತಾ ಇದ್ದಾರೆ. ಇಲ್ಲಿನ ಜನಗಳಿಗೆ ಯಾರು ಅಕ್ಕಿ ಗೋಧಿ ದವಸ ಧಾನ್ಯ ಯಾರೂ ಕೊಡಲ್ಲ. ಪುಣ್ಯಕ್ಕೆ ಇದ್ರ ಪಕ್ಕದಲ್ಲಿ ನದಿ ಇದೆ, ನದಿಯಿಂದ ಮೀನಿನ ಹಿಡಿದು ಅದನ್ನೇ ಒಣಗಿಸಿ ವಾರ ಇಡೀ ತಿಂಗಳಿಡೀ ವರ್ಷ ಇಡೀ ಅದನ್ನೇ ತಿಂತಾ ಇರ್ತಾರೆ. ಗುರು, ಇಲ್ಲಿನ ಜನಗಳಿಗೆ ಸಿಕ್ಕಾಪಟ್ಟೆ ಕಷ್ಟ, ಮತ್ತು ಇವರ ಮಕ್ಕಳ ಕಷ್ಟ ಕೇಳೋದೇ ಬೇಡ. ಯಾಕಂದರೆ ಇಲ್ಲಿನ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಕಾಲೇಜಿಗೆ ಹೋಗೋಕ್ಕೆ ಯಾವುದೇ ಉತ್ತೇಜನೆ ಕೊಡಲ್ಲ. ಅದಕ್ಕಾಗಿ ಮಕ್ಕಳು ಚಿಕ್ಕಂದಿನಿಂದನೇ ಯಾವುದು ಮಾಡಬಾರ್ದೋ ಅದನ್ನೇ ಮಾಡ್ತಾ ಮಾಡ್ತಾ ಬೆಳೀತಾ ಇರ್ತಾರೆ. ಮನೆ ಲೆಕ್ಕದಲ್ಲಿ ಟೆಂಟ್ ಹಾಕ್ಕೊಂಡಿದ್ದಾರೆ, ಆದರೆ ಇಲ್ಲಿನ ಜನಗಳ ಹತ್ರ ಕೆಲಸನೇ ಇಲ್ಲ ಅವರ ದಿನನಿತ್ಯದ ಜೀವನ ಸಾಗಿಸೋಕ್ಕೆ. ಮನೆ ಹತ್ರನೇ ಸೊಪ್ಪು ಸೇದೆ ಅದನ್ನೆಲ್ಲ ಇಟ್ಕೊಂಬಂದು ಜೀವನ ಸಾಗಿಸ್ತಾ ಇದ್ದಾರೆ ಪ್ರತಿದಿನ. ನಾವಿರೋಂಥ ಈ ದೇಶ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿದೆ. ಎಷ್ಟು ಪ್ರಾಬ್ಲಮು ಅಂತಂದರೆ ವೆಸ್ಟರ್ನ್ ಕಂಟ್ರೀಸಿಂದ ಬರ್ತಾ ಇರೋವಂಥ ಡೊನೇಷನಿಂದ ಈ ದೇಶದ ಜನಗಳು ಬೇಸಿಕ್ ನೀಡ್ಸ್ನ ಪೂರೈಸ್ಕೋತಾ ಇದ್ದಾರೆ. ಬರೀ ಬೇಸಿಕ್ ನೀಡ್ಸ್ಗೆ ಬೇರೆಯವ್ರು ಕೊಡೋ ಡೊನೇಷನ್ನ ಮೊರೆ ಹೋದರೆ ಇನ್ನು ಸ್ಕೂಲು ಎಜುಕೇಷನ್ನು ಅದು ಇದು ಅದ್ರ ಬಗ್ಗೆ ಎಲ್ಲ ಇನ್ನು ಕೇಳೇಬೇಡಿ. ಇಲ್ಲಿನ ಜನಗಳೆಲ್ಲ ಮುಂಚೆ ಕಾಡಲ್ಲಿದ್ರು, ಇವರು ಸಿಟಿಗೆ ಬಂದು ಒಂದು 50-60 ವರ್ಷ ಆಗಿರೋದಷ್ಟೇ, ಒಂದು 50-60 ವರ್ಷಗಳಿಂದ ಅಷ್ಟೇ ಇವರು ಸಿಟಿಲಿ ಬದುಕಕ್ಕೆ ಸ್ಟಾರ್ಟ್ ಮಾಡಿರೋದು. ಐ ಹ್ಯಾವ್ ಪರ್ಮಿಷನ್. ಗುರು ಇಲ್ಲಿ ವಿಡಿಯೋ ಮಾಡಿದ್ರೆ ಜಗಳಕ್ಕೆ ಬಂದ್ಬಿಡ್ತಾರೆ. ಅದೇನು ಕೋಪ ನೆತ್ತಿ ಮೇಲೆ ಇರ್ತದೆ, ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಅದೆಷ್ಟು ಜನಗಳು ಕಲ್ಲಿ ಬಯಸ್ಕೋಬೇಕು ಗುರು ಈ ದೇಶ ತೋರ್ಸೋಕೋಗಿ. ಪರವಾಗಿಲ್ಲ, ಯಾರೇ ಉಗಿದ್ರು ಹಿಂಗೆ ಹೊರಸ್ಕೊಂಡು ಮುಂದೆ ಹೋಯ್ತಾ ಇರ್ತೀನಿ. ಗುರು ವಿಡಿಯೋ ತೆಗಿತಾ ಇದ್ದೆ, ಎಳ್ಕೊ ಬಂದ್ಬಿಟ್ರು, ಎಳ್ಕೊ ಬಂದು ನಮ್ಮ ಪೇಪರ್ಸ್ನೆಲ್ಲ ನೋಡಿದ್ರು. ಆಲ್ ಆರ್ ಗುಡ್ ಪೀಪಲ್, ನೀವೆಲ್ಲ ಬರ್ಬೋದು. ನಾನು ಹಿಂದೆ ಹೋಗಿದ್ನಲ್ಲ, ಗಾಂಧಾರ ಇರೋವಂಥ ದೇಶ ನಮ್ಮವರಿದ್ರಲ್ಲ, ಆ ದೇಶಕ್ಕಿಂತ ಸ್ವಲ್ಪ ಜಾಸ್ತಿನೇ ಕಷ್ಟ ಅನ್ನಿಸ್ತಾ ಇದೆ. ಬಟ್ ಪರವಾಗಿಲ್ಲ, ಹೆಂಗೋ ಗೋ ವಿತ್ ದ ಫ್ಲೋ. ವೆಲ್ಕಮ್ ಟು ಸೌತ್ ಸುದಾನ್, 100% ಸೇಫ್. ಈ ದೇಶದಲ್ಲಿ ಟೋಟಲ್ ಆಗಿ 64 ಟ್ರೈಬ್ಗಳಿದ್ದಾರೆ. ಮೇನ್ ಪ್ರಾಬ್ಲಮ್ ಏನು ಅಂದರೆ, ಒಂದು ಟ್ರೈಬ್ನ ನೋಡಿದ್ರೆ ಇನ್ನೊಂದು ಟ್ರೈಬ್ಗೆ ಆಗೋದೇ ಇಲ್ಲ. ಇನ್ನು ಆಶ್ಚರ್ಯ ಏನು ಅಂತಂದರೆ, ಆ ಎಲ್ಲ ಟ್ರೈಬ್ಗಳ ಹತ್ರನೂ ಅವ್ರದ್ದೇ ಸಪ್ರೇಟ್ ಗುಂಪು, ಮತ್ತು ಅವ್ರ ಹತ್ರ ಗನ್ನು ಮತ್ತು ಬ್ಲಾಸ್ಟ್ ಮಾಡೋವಂಥ ಬಾಂಬ್ಗಳು ಎಲ್ಲ ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಸೊ ಇದರಿಂದಾಗಿ ಒಂದು ಟ್ರೈಬ್ಗಳು ಏನಾದರೂ ಅವರ ಬೆಳೆ ಬೆಳೀತಾ ಇದ್ದರೆ ಅಥವಾ ಅವರ ಪ್ರಾಣಿಗಳನ್ನ ಸಾಕ್ತಾ ಇದ್ದರೆ ಇನ್ನೊಂದು ಟ್ರೈಬ್ಗಳು ಅದನ್ನು ನೋವುಬಿಟ್ಟು ಸಹಿಸೋಕ್ಕಾಗ್ದಿರ ಅವ್ರ ಮೇಲೆ ದಾಳಿ ಮಾಡಿ ಅವ್ರು ಬೆಳೆದಿರೋವಂಥ ಬೆಳೆ ಅವರ ಪ್ರಾಣಿಗಳನ್ನ ಎಲ್ಲ ಲೂಟಿ ಮಾಡ್ಬಿಡ್ತಾರೆ. ಅದಕ್ಕೆ ಇಲ್ಲಿನ ಜನಗಳಿಗೆ ಬೆಳೆ ಬೆಳೆದು ಅಭ್ಯಾಸನೇ ಇಲ್ಲ. ಅದಕ್ಕೆ ಇಲ್ಲಿ ಬರುವಂಥ ಎಲ್ಲ ತರಕಾರಿಗಳು ಇದ್ರ ಅಕ್ಕಪಕ್ಕ ಇರುವಂಥ ಉಗಾಂಡಾ, ಕೀನ್ಯಾ ಮತ್ತು ಇನ್ನು ಈ ಸುತ್ತಮುತ್ತ ಹಲವಾರು ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾರೆ. ಇಂಪೋರ್ಟ್ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಬೆಲೆ ಜಾಸ್ತಿನೇ ಆಗುತ್ತೆ. ಅಗೈನ್ ಬಡತನ. ಹಲೋ, ಉಗಾಂಡಾಯಿಂದ ಬಂದಿರೋಂಥ ಈರುಳ್ಳಿ ಅದು ನೋಡಿ, ಲಾರಿಗಳಲ್ಲಿ ಬಂದಿದೆ. ಹಲೋ, ಹೌ ಆರ್ ಯು? ದಿಸ್ ಟ್ರಕ್ ಫ್ರಮ್ ಉಗಾಂಡಾ? ದಿಸ್ ಆಲ್ ಆನಿಯನ್ಸ್ ಫ್ರಮ್ ಉಗಾಂಡಾ? ವೆರಿ ಗುಡ್ ಆನಿಯನ್ಸ್, ವೆರಿ ಬಿಗ್. ಓಕೆ ಓಕೆ ಓಕೆ. ಹಲೋ, ಎಲ್ಲ ಪ್ರತಿಯೊಂದು ವಸ್ತುಗಳು ಎಲ್ಲನೂ ಬೇರೆ ದೇಶದಿಂದನೇ ತಗೊಂಬರ್ತಾರೆ ಇಲ್ಲಿಗೆ. Give me money. Give me 200.
ಬರೋ ಮೋಸ್ಟ್ಲಿ ಈ ಥರ ಅಂತ ನೀವೆಲ್ಲೂ ನೋಡೇ ಇರಲ್ಲ, ಯಾಕಂದರೆ ನಾವಿರೋ ಅಂಥ ಈ ದೇಶದಲ್ಲಿ ಇಲ್ಲಿನ ಜನಗಳ ಹತ್ರ ಮೊಬೈಲ್ ಫೋನ್ಗಳಿರುತ್ತಲ್ಲ, ಅವರ ಮೊಬೈಲ್ನ ರೀಚಾರ್ಜ್ ಮಾಡ್ಸೋಕ್ಕೆ ಅಂದರೆ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಅಂಗಡಿಗಳು ಓಪನ್ ಮಾಡೋರು ನೋಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೊಬೈಲ್ ಚಾರ್ಜ್ ಮಾಡುವಂಥ ಅಂಗಡಿ, ಈ ಜನಗಳೆಲ್ಲ ಮೊಬೈಲ್ನ ಚಾರ್ಜ್ ಮಾಡ್ಕೋತಾರೆ, ಇದು ತಿಂದರೆ ಎಲ್ಲ ಬಿಸ್ನೆಸ್ ಮಾಡ್ತಾರೆ ನೋಡಿ. ಅಂಗಡಿ ಒಳಗಡೆ ಹೋಗೋಣ, ಮೊಬೈಲ್ ರೀಚಾರ್ಜ್ ಮಾಡುವಂಥ ಅಂಗಡಿ, ಎಲ್ಲ ಮೊಬೈಲ್ಗಳು ಚಾರ್ಜ್ ಹಾಕೋರು ನೋಡ್ರಿ. ಇಲ್ಲಿ ಕಸ್ಟಮರ್ಸ್ ಎಲ್ಲ ಮೊಬೈಲ್ ಕೊಟ್ಬಿಟ್ಟು ಹೋಗವ್ರೆ. ಇಲ್ಲಿ ಮ್ಯಾಲೇನೋ ಅಷ್ಟೇ. ಓಹೋ, ಈ ಥರ ಅಂತೂ ನಾನು ಎಲ್ಲೂ ನೋಡಿಲ್ಲ, ಇಲ್ಲೇ ನೋಡಿದ್ದು. ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇದೆ ಅಂಗಡಿಯ ಓನರ್ ನೋಡಿ. ಹಲೋ ಬ್ರದರ್, ಹೌ ಆರ್ ಯು? ಹೌ ಈಸ್ ದ ಬಿಸ್ನೆಸ್ ಗೋಯಿಂಗ್? ಗುಡ್, ಜಸ್ಟ್ ನಾರ್ಮಲ್. ಅಲ್ಲಿಂದ ಕಸ್ಟಮರ್ ಇಂದ ಮೊಬೈಲ್ ತಗೋತಾರೆ, ಮೊಬೈಲ್ಗೆ ಸ್ಟಿಕ್ಕರ್ ಅಂಟಿಸ್ತಾರೆ, ಆ ಸ್ಟಿಕ್ಕರ್ ಮೇಲೆ ಇರೋ ಕೋಡ್ನ ಬರೀತಾರೆ, ಆಮೇಲೆ ವಾಪಸ್ ಟೋಕನ್ನ ಕೊಡ್ತಾರೆ. ಮೊಬೈಲ್ ಒನ್ ಅವರ್, ಎರಡು ಅವರ್, ಮೂರು ಅವರ್ ಚಾರ್ಜ್ ಆದಮೇಲೆ ಕಾಸು ಮತ್ತು ಟೋಕನ್ನ ಕೊಟ್ಟು ಮೊಬೈಲ್ ಇಸ್ಕೋತಾರೆ. ಬರೋ ಮೋಸ್ಟ್ಲಿ ಈ ಥರ ನಮ್ಮ ದೇಶದಲ್ಲಿ ಒಂದು 50-60 ವರ್ಷಗಳ ಹಿಂದೆ ನಡೀತಾ ಇತ್ತೇನೋ. ಆ ಹಿಸ್ಟ್ರಿನ ನೋಡೋವಂಥ ಸೌಭಾಗ್ಯ ಇಲ್ಲಿ ಸಿಕ್ತು ನನಗೆ. ಸೌತ್ ಸುದಾನ್ನ ಮಹಿಳೆಯರು ಸೌತ್ ಸುದಾನ್ನ ಟ್ರೆಡಿಷ್ನಲ್ ಆಹಾರನ ಸವಿತಾ ಅವರೇ ಜೊತೆಯಲ್ಲಿ ಕೂತ್ಕೊಂಡು ಏನೋ ಸೂಪ್ ಕುಡಿತಾ ಇದ್ದಂಗೆ ಅವರೇ. ಲಾಸ್ಟ್ ನೈಟ್ ಐ ಹ್ಯಾಡ್ ಅ ಡ್ರೀಮ್ ಆಫ್ ಅಸ್ ಕಮಿಂಗ್ ಟುಗೆದರ್. ಲಾಸ್ಟ್ ನೈಟ್ ಇನ್ ಮೈ ಡ್ರೀಮ್ ಐ ಸೋ ಯುನಿಟಿ. ಬರೋ ಉಗಾಂಡಾದಿಂದ ಬಂದಿರೋಂಥ ಹಣ್ಣಿನ ಟ್ರಕ್ಕು, ಈ ಟ್ರಕ್ ಒಳಗಡೆ ಯಥೇಚ್ಛವಾಗಿ ಬಟರ್ ಫ್ರೂಟು ಮತ್ತು ಬಾಳೆಕಾಯಿಗಳಿದೆ. ಸಿಕ್ಕಾಪಟ್ಟೆ ದೊಡ್ಡ ಟ್ರಕ್ ಇದಂತೂ. ಟ್ರಕ್ಗಳಿಗೆಲ್ಲ ಹೋಲ್ಸೇಲ್ ಅಂಗಡಿಯವರು. ಆಯ್ತು, ಈ ಟ್ರಕ್ಕು ಬಂದು ನಿಂತ್ಕೊಳ್ಳುತ್ತೆ. ಬಂದು ನಿಂತ್ಕೊಂಡಿದ್ದ ತಕ್ಷಣ ಈ ಅಂಗಡಿಯ ಎಲ್ಲ ಹೋಲ್ಸೇಲ್ ಮಾರಾಟಗಾರರು ಅವರ ಗಾಡಿನ ಎಳ್ಕೊಂಬಂದ್ಬಿಡ್ತಾರೆ. ಗಾಡಿ ಒಳಗಡೆ ಫ್ರೆಶ್ ಹಣ್ಣ ತುಂಬಿಸ್ಕೊಂಡು ಹೋಗಿ ಹೋಲ್ಸೇಲಲ್ಲಿ ಮಾರಾಟ ಮಾಡ್ತಾರೆ. ಇಂಡಿಯಾದಲ್ಲಿ ಬಟರ್ ಫ್ರೂಟ್ನ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಅಲ್ವಾ, ಆದರೆ ಇಲ್ಲಿ ಒಂದು ಹಣ್ಣಿನ ಬೆಲೆ 10 ರೂಪಾಯಿ. Jam jam feelin' bajo, emane jam jam feelin' saho, jam jam feelin' bajo. Goro Africa darle ser kondu African dance artavre. ನಾನು ಯಾವುದೋ ಆಫ್ರಿಕನ್ ಆರ್ಕೆಸ್ಟ್ರಾ ನಡೀತಾ ಇದೆ ಅಂತ ಅನ್ಕೊಂಡೆ, ಆದರೆ ಇಲ್ಲಿ ಮಯಾ ಮಯಾ ಅಂತ ಒಂದು ಫೋನ್ ಕಂಪ್ನಿ ಅಂತೆ, ಅದ್ರದ್ದು ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ ಭರ್ಜರಿಯಾಗಿ.